ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ ಅವತ್ತು ಆಕ್ಚುಲಿ ನೀವೆಲ್ಲ ಬಂದಿದ್ರಿ, ಬಟ್ ಸ್ಟಿಲ್ ಆ ಮೊಮೆಂಟಲ್ಲಿ ನನಗೆ ಬೇರೆ ಇಂಪಾರ್ಟೆಂಟ್ ವಿಷಯಗಳಿದ್ದರಿಂದ ನಿಮ್ಗಳನ್ನ ಬಂದು ಮಾತಾಡ್ಸೋಕ್ಕಾಗಿಲ್ಲ. ಬಟ್ ನೀವೆಲ್ಲ ನಮ್ಮ ಮಾತು ಗೌರವ ಕೊಟ್ಟು ಯು ರೆಸ್ಪೆಕ್ಟೆಡ್ ಅವರ್ ಪ್ರೈವಸಿ, ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ. ವಿ ಆರ್ ವೆರಿ ಹ್ಯಾಪಿ. ಡೀಟೇಲ್ಸ್ ನೀವು ಕೇಳ್ತಾ ಇದ್ರಿ, ಕ್ಯೂರಿಯಸ್ ಆಗಿ ತುಂಬ ಜನ, ಹೆಣ್ಮಗು ಆಯ್ತು ಅನ್ನೋ ಇನ್ಫಾರ್ಮೇಶನ್ ನಿಮಗೆ ಸಿಕ್ತು. ಸೊ ಅದರಿಂದ ಇಡೀ ರಾಜ್ಯದ ಜನತೆಗೆ ನೀವು ವಿಷಯ ತಲುಪಿಸಿದ್ದೀರಾ, ನಮ್ಮ ಸಂತೋಷದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ, ಇಡೀ ರಾಜ್ಯದ ಜನತೆ ಭಾಗಿಯಾಗುವಾಗ ನೀವು ಮಾಡಿದ್ದೀರಾ. ಸೊ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇದು ತುಂಬ ಸ್ಪೆಷಲ್ ಒಂದು ಇದು ಅನುಭವ ಲೈಫಲ್ಲಿ. ಅಂದರೆ ಅದು ನಾನು ಅದೇ ಹೇಳ್ತಾ ಇದ್ದೆ ಎಷ್ಟೋ ಜನಕ್ಕೆ, ನಾವು ಆಕ್ಟರ್ಸು ಯಾವುದೇ ಭಾವನೆಗಳಿದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋದೇ ನಮ್ಮ ಕೆಲಸ. ಬಟ್ ಐ ಡೋಂಟ್ ಥಿಂಕ್ ಈ ಒಂದು ಭಾವನೆನ, ಈ ಒಂದು ಅನುಭವನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ಸಾಧ್ಯ ಇಲ್ಲ. ಅದನ್ನು ಮೀರಿದ ಒಂದು ಖುಷಿ ನನಗೆ ತುಂಬ ಆಸೆ. ಹೆಣ್ಮಕ್ಳಂದ್ರೆ ನಮಗೆ ಭಾಳ ಆಸೆ ಇತ್ತು. ಸೊ ಆ ದೇವರು ನಮಗೆ ಹೆಣ್ಮಗುನೇ ಕೊಟ್ಟು ನನ್ನ ಒಂದು ಆಸೆ ನೆರವೇರಿದೆ. ಸೊ ಎಲ್ಲರೂ ಭಾಳ ಖುಷಿಯಾಗಿದ್ದೀವಿ, ಆ್ಯಂಡ್ ಇಬ್ಬರು ದೇವದಯದಿಂದ ಹೆಲ್ದಿಯಾಗಿ ಖುಷಿಯಾಗಿರೋದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಆ್ಯಂಡ್ ನಮ್ಮ ತಂದೆ ತಾಯಂದಿರು ಎಲ್ಲರೂ ಅವ್ರಗಳಿಗೆ ಆ ಮೊಮ್ಮಗು ನೋಡಿರೋ ಖುಷಿ ಇದೆಯಲ್ಲ, ಆ ಖುಷಿ ನೋಡಿದಾಗ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ವೆರಿ ಹ್ಯಾಪಿ. ಇನ್ನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು ನಿಮ್ ವಿಶಸ್. ಆ್ಯಂಡ್ ಮೊದಲನೇದಾಗಿ ಇದು ನನ್ನ ಲೈಫಲ್ಲಿ ಒಂದು ಹೊಸ ಜರ್ನಿ, ಅಫ್ಕೋರ್ಸ್ ನಮ್ಮಿಬ್ರು ಲೈಫಲ್ಲಿ, ಬಟ್ ನನಗೆ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈಗ ಜಸ್ಟ್ ಒಂದು ವಾರ ಆಗಿದೆ, ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನೀವೆಲ್ಲರೂ ಕೇಳ್ತಾ ಇರ್ತೀರ, ಏನ್ ಗಿಫ್ಟ್ ಕೊಟ್ರಿ, ಇವ್ರು ಏನ್ ಕೊಟ್ರು, ನೀವೇನ್ ಕೊಟ್ರಿ ಅಂತ. ಸೊ ಐ ಥಿಂಕ್ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಅಲ್ಲಾಗ್ಲಿ ಅಥವಾ ಬ್ಯೂಟಿಫುಲ್ ಆಗಿ ಸ್ಮೂತ್ ಆಗಿ ನನ್ನ ಜರ್ನಿ ಆಯ್ತು, ಯಾವುದೇ ತರ ತೊಂದರೆ ಆಗಿಲ್ಲ. ಐ ಶುಡ್ ಥ್ಯಾಂಕ್ ಎವ್ರಿಬಡಿ, ಎಲ್ಲ ಹೂ ಆರ್ ಅ ಪಾರ್ಟ್ ಆಫ್ ಮೈ ಜರ್ನಿ, ಎಸ್ಪೆಷಲಿ ಮೈ ಡಾಕ್ಟರ್, ಬಿಕಾಸ್ ಅವರಿಂದ, ಅವ್ರ ಗೈಡೆನ್ಸ್ ಇಂದ, ಅವ್ರ ಕೇರ್ ಇಂದ, ಇನ್ಫ್ಯಾಕ್ಟ್ ಮೋರ್ ದನ್ ದ ಡಾಕ್ಟರ್, ಅವ್ರು ನಮ್ಮ ಸಿಸ್ಟರ್ ತರ ನನ್ನ ನೋಡ್ಕೊಂಡ್ರು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಇನ್ ಟಿಲ್ ಆರ್ ಟಿಲ್ ಮೈ ಡೆಲಿವರಿ. ಅಂಡ್ ಈವನ್ ನೌ ಹೇಗೆ ಮಗುನ ಇದು ಮಾಡೋದು, ಅಫ್ಕೋರ್ಸ್ ಅಮ್ಮ ಇದ್ದಾರೆ ನಾನು ಗೈಡ್ ಮಾಡೋಕ್ಕೆ, ಸ್ವಲ್ಪ ಭಯ ಇರುತ್ತೆ ಹೇಗೆ ಹಿಡ್ಕೊಳ್ಳೋದು ಅದು ಎಲ್ಲ ನಾನು ಹೊಸದಾಗಿ ಕಲಿತಾ ಇದ್ದೀನಿ. ಬಟ್ ಇಟ್ ಇಸ್ ನೈಸ್, ಇಟ್ಸ್ ಅ ನೈಸ್ ಜರ್ನಿ ಆ್ಯಂಡ್ ಇಟ್ಸ್ ನೈಸ್. ನಾನು ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಬರ್ತಾ ಇದ್ದೀನಿ, ಇಟ್ ಇಸ್ ಬ್ಯೂಟಿಫುಲ್. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಮೊದಲನೇ ಅಕ್ಕನಿಗೆ ಸ್ವರ್ಣಲತಾ ಅವರು, ಡಾಕ್ಟರ್ ನಮಗೆ ಬಹಳ ಪ್ರೀತಿಯಿಂದ ಅವರು ನೋಡ್ಕೊಂಡಿದ್ದಾರೆ, ಮನೆ ಒಬ್ರು ಸದಸ್ಯರ ತರ ಅವರು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅಂಡ್ ರಾಧಿಕಿಂಗ್ ಪ್ರತಿ ಹಂತದಲ್ಲೂ ಗೈಡ್ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ತುಂಬ ಚಿಕ್ಕ ಪದ ಆಗುತ್ತೆ, ಯಾಕಂದ್ರೆ ನಮ್ಮ ಲೈಫ್ ಅಷ್ಟು ಪ್ರೆಷಿಯಸ್ ಇದರಲ್ಲಿ ಅವರು ಇದಾಗಿದ್ದಾರೆ. ಅಂಡ್ ಅಫ್ಕೋರ್ಸ್ ಡಾಕ್ಟರ್ ಅವರು ಬಹಳ ಮುತುವರ್ಜಿಯಿಂದ ತುಂಬಾ ನೀಟಾಗಿ ನಮಗೆ ಗೈಡ್ ಮಾಡ್ತಾ ಬಂದ್ರು. ಅವರ ನಮ್ಮ ಪಾಪು ಪ್ರತಿದಿನ ಅವ್ರು ಬಂದು ಸ್ಪೆಷಲ್ ಕಾಳಜಿ ತಗೊಂಡಿದ್ದಾರೆ. ಇಡೀ ಆಸ್ಪತ್ರೆ ಲಾಫೆಮ್ ಐ ಥಿಂಕ್ ಇಡೀ ಸ್ಟಾಫ್ ಆಗ್ಬೋದು, ಅವರ ನರ್ಸ್ಗಳಾಗ್ಬೋದು, ಅವರೆಲ್ಲರೂ ತುಂಬಾ ಪ್ರೀತಿಯಿಂದ, ಇರ್ಫಾನ ಸ್ಪೆಷಲಿ ತುಂಬಾ ಕಾಳಜಿಯಿಂದ ಅವ್ರು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಮ್ಮ ಲೈಫ್ನ ಸ್ಪೆಷಲ್ನ ಇನ್ನೂ ಸ್ಪೆಷಲ್ ಮಾಡಿದ್ದಾರೆ. ಅಂಡ್ ಎಲ್ಲ ಸಾಕಷ್ಟು ಜನ ನನಗೆ ವಿಶ್ ಮಾಡಿದ್ರು, ಸುಮಾರು ಜನಕ್ಕೆ ನಾನು ಫೋನು ರಿಸೀವ್ ಮಾಡಕ್ಕಿಂತ ಎಲ್ಲ ಜನಗಳು ನನಗೆ ವಿಶಸ್ ಕಳಿಸಿದಿರಾ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಜೀವನದಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ ಹೀಗೆ ನಮ್ಮ ಕುಟುಂಬದ ಮೇಲಿರಲಿ, ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ನಾನು ಆಡ್ ಮಾಡಬೇಕು, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಮಗು ಯಾರ ತರ ಕಾಣಿಸ್ತಾ ಇದೆ ಅಂತ, ಡಿಟ್ಟೋ ರಾಕಿಂಗ್ ಸ್ಟಾರ್ ತರ, ನಂದು ಯಾವ ಫೀಚರು ಬಂದಿಲ್ಲ. ಸೊ ಯಶ್ ಇಸ್ ಬಿಸಿ ಪ್ರಮೋಷನ್ಸ್, KGF 5-5 ಲ್ಯಾಂಗ್ವೇಜ್ ಅಲ್ಲಿ ಓಡಾಡ್ತಾ ಇದಾರೆ. ಇನ್ಫ್ಯಾಕ್ಟ್ ಈಗ ಜಸ್ಟ್ ಈ ಒಕೇಶನ್ ಗೆ ಬಂದಿದ್ದಾರೆ, ಮತ್ತೆ ಹೊರಡ್ತಾ ಇದಾರೆ ಅವರು. ಸೊ ಇವತ್ತು ನನ್ನ ಆನಿವರ್ಸರಿ ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಇವ್ರ ಮಿನಿ ವರ್ಷನ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಬಟ್ ಬಂದು ಅರ್ಧ ದಿನ ಸೆಲೆಬ್ರೇಟ್ ಮಾಡಿ ಮತ್ತೆ ಸಾಯಂಕಾಲ ಹೈದರಾಬಾದ್ ಹೋಗ್ತಿದ್ದೀನಿ. ಅದೇ ಫುಲ್ ಮಿನಿ ವರ್ಷನ್, ಒನ್ ಪ್ಲಸ್ ಮಿನಿ ವರ್ಷನ್. ಅದೇ ಏನೋ ಹಂಗೆ ಆಗ್ತಾ ಇದೆ ಡಿಸೆಂಬರ್, ನೀವೆಲ್ಲರೂ ಹೇಳ್ತಾ ಇದ್ರಿ ಏನ್ ಸಹ ಡಿಸೆಂಬರ್ ಲಕ್ಕಿನ ಅಂತ, ಇವತ್ತು ಒಪ್ಕೋತೀನಿ ಲಕ್ಕಿ ಅಂತ. ಯಾಕಂದ್ರೆ
ನನ್ ಮಗಳು ಹುಟ್ಟಿದಾಳೆ, ಅಲ್ಲಿವರೆಗೂ ಸಿನಿಮಾ ಇದು ಎಲ್ಲ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ಮದುವೆ ಆದ್ವಿ, ಅದು ಡಿಸೆಂಬರ್ ಅಲ್ಲಿ ಆಯ್ತು. ಸೊ ಏನೋ ಎಲ್ಲ ಕೂಡ್ ಬರ್ತಾ ಇದೆ, ಡಿಸೆಂಬರ್ ಸ್ಪೆಷಲ್ ಮಂತ್ ಅಂತಾನೆ ಅನ್ಕೋಣ. ಥ್ಯಾಂಕ್ ಯು. ಸುಮ್ನೆ ಮೀಟ್ ಮಾಡಿದಪ್ಪ ಅಷ್ಟೇ, ಡಿನ್ನರ್ಗೆ ಫ್ರೆಂಡ್ಲಿ ಮೀಟ್. ನಾವು ಆರಾಮಾಗಿ ಒಂದ್ 2-3 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ, ಅದರಲ್ಲಿ ಏನು ಬೇರೆ ಏನು ಸ್ಪೆಷಲ್ ಇದಿಲ್ಲ. ಬಾಂಬೆ, ನಾನು ಬಾಂಬೆಗೆ ಹೋಗಿದ್ದೆ, ಅವರು ಬಾಂಬೆಗೆ ಬಂದಾಗ ಮೀಟ್ ಮಾಡೋಣ ಅಂತ ಮಾತಾಡ್ಕೊಂಡು ಇಬ್ರು ಒಂದ್ ಕಡೆ ಸೇರಿದ್ವಿ, ಡಿನ್ನರ್ ಮಾಡಿದ್ವಿ. ಎಲ್ಲ ಒಂದೇ ಸಲ ಕೊಟ್ಬಿಡ್ತಾರೆ ಸ್ವಲ್ಪ, ನಾವು ಯೋಚನೆ ಮಾಡ್ತಾ ಇದೀವಿ ಒಂದ್ 2-3 ಆಪ್ಷನ್. ರಾಧಿಕಾಗೆ ಗಂಡ್ ಮಗು ಆಗ್ಬೇಕು ಅಂತ ಆಸೆ ಇತ್ತು, ಸೊ ಹುಡುಗನ ಹೆಸರು ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಲು. ಸೊ ನಾನು ಹುಡುಗಿ ಆಗ್ಬೇಕು ಅಂತಿತ್ತು, ಹುಡುಗಿ ಹೆಸರು ಫಿಕ್ಸ್ ಮಾಡಬೇಕಿತ್ತು, ನಾನು ಆಕ್ಚುಲಿ ಮಾಡಿರ್ಲಿಲ್ಲ. ಸೊ ಇವಾಗ ಒಂದಷ್ಟು ಅನ್ಕೊಂಡಿದೀವಿ, ಬಟ್ ಎಲ್ಲ ನಿಮ್ಗೆ ಹೇಳ್ತೀವಿ. ನಾಮಕರಣ ಮಾಡಿ ನಮ್ಮ ಶಾಸ್ತ್ರದ ಪ್ರಕಾರ ಹೆಸರಿಟ್ಟು ಆಮೇಲೆ ಹೇಳ್ತೀವಿ. ಅಲ್ಲ, ಅದೇ ಅದೃಷ್ಟ ನಿಜ ಹೇಳ್ಬೇಕಂದ್ರೆ ಅವಳು ಮಗು ಅದೃಷ್ಟ ಅಂತ ಹೇಳ್ಬೇಕು. ಅಷ್ಟು ಜನ ಎಲ್ಲ ಏನೇನೋ ಪ್ರೀತಿಯಿಂದ ಅವಳಿಗೋಸ್ಕರ ಉಡುಗೊರೆ ತಂದು ಕೊಡ್ತಾ ಇದಾರೆ. ನೀವ್ ಹೇಳ್ದಂಗೆ ತೊಟ್ಲು ಅದಂತೂ ಅನ್ಬಿಲೀವೇಬಲ್. ಅದು ಅಕ್ಕ ಫೋನ್ ಮಾಡಿ ನನ್ಗೆ ಹೇಳಿದ್ರು, ಅದಕ್ಕೆ ಮುಂಚೆ ಒಬ್ರು ಬಂದು ನನಗೆ ಮಂಡ್ಯಲ್ಲಿ ಹೇಳಿದ್ರು, ನನಗೆ ಅಲ್ಲೇ ಒಂಥರ ಎಮೋಷನಲ್ ಆಯ್ತು. ಬಟ್ ಅಟ್ ದಿ ಸೇಮ್ ಟೈಮ್ ನನಗೆ ಯಾರೋ ಹೊರಗಡೆಯಿಂದ ಬಂದು ಹೇಳಿದ್ರು ಹಿಂಗೆ ಆರ್ಡರ್ ಮಾಡಿದ್ದಂತಲ್ವ, ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಆ ಮೊಮೆಂಟಲ್ಲಿ ಎಮೋಷನಲ್ ಆದ್ರೂ. ಬಟ್ ಆಮೇಲೆ ಅಕ್ಕ ಫೋನ್ ಮಾಡಿದ್ರು ನನಗೆ, ಫೋನ್ ಮಾಡಿಬಿಟ್ಟು ಅವ್ರು ನನಗೆ ಹೇಳಿದ್ರು, ನಿನ್ನ ಮಗಳು ಏನು ಅದೃಷ್ಟ ಮಾಡಿದಾಳೆ, ಸ್ವರ್ಗದಿಂದ ತೊಟ್ಲು ಬಂದಿದೆ ನೋಡು ಅವಳಿಗೆ ಅಂದರು. ನನಗೆ ನಂಬಕ್ಕೆ ಆಗಲಿಲ್ಲ ಆಗ. ಅವಾಗ ಹೇಳಿದ್ರು ಹಿಂಗೆ ಆರ್ಡರ್ ಮಾಡಿದ್ರಂತೆ, ಹಿಂಗೆ ಬರ್ತಾ ಇದೆ ನೋಡು, ಅವಳಿಗೆ ಅದು ಲಾಸ್ಟ್ ಸಿಗ್ತಾ ಇರೋದು ಅದೃಷ್ಟ ಮಾಡಿದಾಳೆ ಅಂತ ಅಕ್ಕ ಹೇಳಿದ್ರು. ಸೊ ಅವ್ರ ನಮ್ಮಿಬ್ರು ಮೇಲೆ ಅವ್ರಿಗೆ ಯಾವಾಗಲೂ ಸ್ಪೆಷಲ್ ಪ್ರೀತಿ ಇತ್ತು, ನಮಗೂ ಅವ್ರ ಮೇಲೆ ಪ್ರೀತಿ. ಯಾವಾಗಲೂ ನನಗೆ ಕೇಳೋರು ಅವ್ರು ಎಲ್ಲ ಈ ಸೀಮಂತದ ಫಂಕ್ಷನ್ ನನಗೆ ಕೇಳಿದ್ರು ಯಾವಾಗಲೂ ಮಾಡ್ತೀಯಾ ಅಂತೆಲ್ಲ. ಸೊ ಒಂದು ತಂದೆ ಸ್ಥಾನದಲ್ಲಿ ಇದ್ರು ಅವರು, ನನಗೆ ಅಂತಲ್ಲ ಸಾಕಷ್ಟು ಜನಕ್ಕೆ ಶಕ್ತಿ ತುಂಬಂತ ವ್ಯಕ್ತಿ ಇದ್ದಿದ್ರೆ ಚೆನ್ನಾಗಿರೋದು. ನನ್ನ ಮಗಳನ್ನ ಅವರು ನೋಡಿ ಪ್ರೀತಿಯಿಂದ ಇರ್ತಿದ್ರು. ಸೊ ಎಲ್ಲೇ ಇದ್ರು ಅವ್ರು ನಮ್ಮನ್ನ ಆಶೀರ್ವದಿಸಿರ್ತಾರೆ. ಆಶೀರ್ವಾದ ಇದೆ ಅನ್ನೋದಕ್ಕೆ ಸಾಕ್ಷಿನೇ ತೊಟ್ಲೂ ಕಲಿಸಿದ್ದಾರೆ. ಥ್ಯಾಂಕ್ಸ್ ಹೇಳ್ಬೇಕಷ್ಟೆ. ಮಗಳದ ಜೊತೆ ನೋಡ್ಬೋದ ಇಷ್ಟು ಬೇಗ ಗೊತ್ತಿಲ್ಲ, ಅದೇನು ಇನ್ನೇನು ರಿಲೀಸ್ ಆಗ್ಬಿಡುತ್ತೆ ಇನ್ನೊಂದು. ಅವಳಿಗೆ ಅವಳಿಗೆ ಬರೋದೇ ಆಕ್ಷನ್, ಇವಳೇನು ಹೇಳೋದು ಅಷ್ಟೇ ಬ್ಲಡ್ ಅಲ್ಲಿ ಆಕ್ಷನ್ ಇರುತ್ತೆ. ಸೊ ಓವರ್ ಆಲ್ ಐ ಥಿಂಕ್ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಆ ಫಿಲ್ಮ್ ರಿಲೀಸ್ ಟೈಮ್ಗೂ ಮಗು ಜೊತೆ ಇರೋದಕ್ಕೂ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ.